ಮಂದಿನ ವಿದ್ಯಾರ್ಥಿಗಳಿರುತ್ತಲ್ಲ ಅವ್ರಿಗೂ ಕೂಡ ಒಂದು ವಿಶೇಷ ಶಿಕ್ಷಣ ಅಗತ್ಯವಾಗಿದೆ ಅಂತಲೇ ನೋಡ್ತೀವಿ. ಅನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅಂದ್ರೆ ಅವ್ರಿಗೆ ಮೌಲ್ಯಗಳ ಬಗ್ಗೆನ ಗೊತ್ತಿರುತ್ತಲ್ಲ, ಅಂತ ಒಂದು ಅನೈತಿಕ ಮೌಲ್ಯಗಳನ್ನು ಏನು ಹೊಂದಿರ್ತಾರ ಅವ್ರಿಗೂ ಕೂಡ ವಿಶೇಷ ಶಿಕ್ಷಣ ಅಗತ್ಯವಾಗಿದೆ ಅಂತಲೇ ನೋಡ್ತೀವಿ. ಈ ವಿಶೇಷ ಶಿಕ್ಷಣ ಎಂಬುದು ನಿಯಮಿತ ಶಾಲಾ ಕ್ರಮಗಿಂತ ಹೆಚ್ಚಿನದಾದ ಶೈಕ್ಷಣಿಕ ಸೇವೆಯಾಗಿದೆ. ಅಂದ್ರೆ ಇದು ಈ ಸಾಮಾನ್ಯ ಶಾಲೆಯಲ್ಲಿ ನಾವೇನು ಕಲ್ತಿದ್ದೀವಲ್ಲ ಆ ಶಾಲೆಗಿಂತ ಈ ವಿಶೇಷ ಶಿಕ್ಷಣ ಅನ್ನೋದು ಅತ್ಯಂತ ವಿಭಿನ್ನವಾದ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ನೋಡ್ತೀವಿ. ಅಂದರೆ ಇಲ್ಲಿ ಅಂಧರು ಆಮೇಲೆ ಕಿವುಡರು ಆಮೇಲೆ ಮಾತನಾಡೋದಕ್ಕೆ ಬರದೇ ಇರುವಂಥ ಮಕ್ಕಳು ಅಂತ ಒಂದು ವಿಶೇಷ ದೌರ್ಬಲ್ಯವುಳ್ಳ ಮಕ್ಕಳನ್ನು ಇಲ್ಲಿ ನಾವು ಕಾಣ್ತೀವಿ. ಅಂಧ ಮಕ್ಕಳಿಗೂ ಶಿಕ್ಷಣ ಪಡೆಯಬೇಕು, ಸ್ವತಂತ್ರ ಜೀವನ ನಡೆಸಬೇಕೆಂಬ ಬಯಕೆ ಇರುತ್ತದೆ. ಆದ್ದರಿಂದ ಅವರ ದುರ್ಬಲತೆಯನ್ನು ಗುರುತಿಸಿ ಅಂಥವ್ರಿಗೂ ಕೂಡ ವಿಶೇಷ ಶಿಕ್ಷಣ ನೀಡುವುದಾಗಿದೆ. ಅಂದರೆ ಅವರಿಗೂ ಕೂಡ ಒಂದು ಪರಿಶೀಲನೆ ಕಲಿಬೇಕೆನ್ನುವ ದಾರಿ ಆಸೆಗಳಿರುತ್ತಾರ. ಅಂತಹ ಆಸೆಗಳಿದ್ದರೂ ಕೂಡ ಸರಿಯಾದ ಒಂದು ಶಾಲೆಗಳು ಅವರಿಗೆ ದೊರೆಯದೇ ಹೋದರೆ ಅಲ್ಲಿ ಅವರು ಕಲಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಒಂದು ವಿದ್ಯಾರ್ಥಿಗಳನ್ನು ಗುರುತಿಸಿ ಶಿಕ್ಷಣವನ್ನು ನೀಡುವ ವ್ಯವಸ್ಥೆ ಈ ವಿಶೇಷ ಶಿಕ್ಷಣದಾಗಿದೆ ಎಂಬುದನ್ನು ನೋಡ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿಯು ದುರ್ಬಲ ಇರುವ ಮಕ್ಕಳಿಗೆ ವಿಶೇಷ ಶಿಕ್ಷಣದ ಅವಶ್ಯಕತೆ ಸಾಮಾನ್ಯ ಶಾಲೆಗಳಲ್ಲಿ ದೊರಕುವುದಿಲ್ಲವೋ ಅಂಥವರಿಗೆ ಪ್ರತ್ಯೇಕ ಶಾಲೆಗಳಲ್ಲಿ ವಿಶೇಷ ಶಿಕ್ಷಣ ನೀಡಬೇಕೆಂದು ನಿರ್ಧರಿಸಿದೆ. ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಂದರೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತಂದರೆ ಆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನಿದೆ ಅಂದರೆ ಇಲ್ಲಿ ಯಾವ ದೌರ್ಬಲ್ಯ ಹೊಂದಿದ ಮಕ್ಕಳೇನಿರ್ತಾರೆ ಅವರಿಗೆ ಸರಿಯಾಗಿ ಶಿಕ್ಷಣವನ್ನು ಸಾಮಾನ್ಯ ಶಾಲೆಯಲ್ಲಿ ಶಿಕ್ಷಣ ನೀಡಲಿಕ್ಕೆ ಸಾಧ್ಯವಾಗದೇ ಹೋದರೆ ಅವರಿಗೆ ವಿಶೇಷ ಶಿಕ್ಷಣದಲ್ಲಿ ಅವರಿಗೆ ಬೋಧನೆಯನ್ನು ನೀಡಿ ಅಲ್ಲಿ ಶಿಕ್ಷಣವನ್ನು ನೀಡಬೇಕೆಂಬುದನ್ನು ಇದು ತಿಳಿಸಿದೆ ಅಂತ ನೋಡ್ತೀವಿ. ಆಮೇಲೆ ಬುದ್ಧಿ ಮಾದರಿಯಾಗಿ 1992-93 ವೇಳೆಗೆ ಸುಮಾರು 56 ವಿದ್ಯಾಸಂಸ್ಥೆಗಳನ್ನು ತೆರೆಯಲಾಗಿದೆ. ಅವು ಸರ್ಕಾರ ಮತ್ತು ಖಾಸಗಿಯೂ ಆಗಿರುತ್ತವೆ. ಅಂದರೆ ಇಲ್ಲಿ 1992-93 ಇಂತಹ ಒಂದು ವಿಕಲಚೇತನ ಮಕ್ಕಳು ಏನಿರ್ತಾರೆ ಅವರಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಅಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ವಿದ್ಯಾಸಂಸ್ಥೆಗಳನ್ನು ತೆರೆಯಲಾಗಿದೆ. ಆಮೇಲೆ ಅವು ಸರ್ಕಾರದೂ ಆಗಿದ್ದು ಆಮೇಲೆ ಖಾಸಗಿಯೂ ಆಗಿದ್ದು ಅಂತ ಹೇಳ್ಬೋದು. ಇನ್ನು ಇದರಿಂದ ಸುಮಾರು 2500 ಮಕ್ಕಳು ಅನುಕೂಲತೆ ಪಡೆಯುತ್ತಿದ್ದಾರೆ. ಅಂದರೆ ಇದರಿಂದ ವಿಕಲಚೇತನ ಮಕ್ಕಳಿಗೆ ಒಂದು ಕಲಿಯಲಿಕ್ಕೆ ಸಾಕಷ್ಟು ಸಹಾಯ ಆಯಿತು. 6-15 ವರ್ಷ ಬುದ್ಧಿಮಾಂದ್ಯ ಮಕ್ಕಳಿಗೆ 1964 ಭಾರತ ಸರ್ಕಾರದಲ್ಲಿ 2 ಶಾಲೆಗಳನ್ನು ದೆಹಲಿಯಲ್ಲಿ ತೆರೆದಿದೆ. ಅಂದರೆ ಇಲ್ಲಿ 1964 ಕೂಡ ದೆಹಲಿಯಲ್ಲಿ ಇಂಥ ಒಂದು ವಿಕಲಚೇತನ ಮಕ್ಕಳಿಗಾಗಿ ಅಲ್ಲಿ ಸರ್ಕಾರ ಗೌರ್ಮೆಂಟ್ ಸ್ಕೂಲ್ಗಳಾದ ವಿಕಲಚೇತನ ಹೊಂದಿದ ಮಕ್ಕಳಿಗಾಗಿ ಪ್ರಾರಂಭ ಮಾಡಿತು. ಕೇಂದ್ರ ಸರ್ಕಾರವು ಕುರುಡು ಕಿವುಡ ಹಾಗೂ ದೈಹಿಕ ಮಾನಸಿಕ ದೋಷವುಳ್ಳ 14-30 ವರ್ಷಗಳ ವಿದ್ಯಾರ್ಥಿಗಳಿಗೆ ವಿಶೇಷ ಶಿಕ್ಷಣದ ಅವಶ್ಯಕತೆಯನ್ನು ಮಾಡಿದೆ. ಅಂದರೆ ಇಲ್ಲಿ ಬರೀ ಖಾಸಗಿ ಶಾಲೆಗಳ ಅಷ್ಟೇ ಪ್ರಾರಂಭ ಮಾಡಿದರೆ ಸಾಕಾಗುವುದಿಲ್ಲ, ಗೌರ್ಮೆಂಟ್ನೂ ಅದನ್ನು ಸಾಕಷ್ಟು ಪ್ರೋತ್ಸಾಹ ನೀಡಿ ಶಿಕ್ಷಣವನ್ನು ನೀಡಬೇಕಾಗ್ತದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಕೂಡ ಕೇಂದ್ರ ಸರ್ಕಾರವು ಕೂಡ ಸಾಕಷ್ಟು ಕುರುಡು ಮತ್ತು ಕಿವುಡು ಮತ್ತು ದೈಹಿಕ ಮಾನಸಿಕ ದೋಷಗಳ ಮಕ್ಕಳಿಗಾಗಿ ಸಾಕಷ್ಟು ಶಾಲೆಗಳನ್ನು ಪ್ರಾರಂಭ ಮಾಡಿದೆ ಎಂಬುದನ್ನು ನೋಡ್ತೀವಿ. ಇಂಥವರಿಗೆ ಬೇಕಾಗುವಂತಹ ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸಲಾಗಿದೆ. ಅಂದರೆ ಅವರ ಒಂದು ದೈಹಿಕ ನ್ಯೂನತೆಗಳನ್ನು ಆಧರಿಸಿ ಅಲ್ಲಿ ಅವರ ವಿಕಲಚೇತನೆಯನ್ನು ಹೊಂದಿರ್ತಾರ ಅವರಿಗೆ ಅವರ ಅನುಕೂಲ ಆಗುವಂತೆ ಸಾಕಷ್ಟು ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಅಲ್ಲಿ ಸರ್ಕಾರ ಒದಗಿಸಿಕೊಟ್ಟಿದೆ ಅಂತ ಹೇಳ್ತೀವಿ. ಅವರಿಗೆ ಬೇಕಾಗುವಂತಹ ಸೌಕರ್ಯಗಳನ್ನು ಸರ್ಕಾರವು ತನ್ನ ವೆಚ್ಚದಿಂದ ಭರಿಸುತ್ತದೆ. ಅಂದರೆ ಅವ್ರಿಗೇನು ಹ್ಯಾಂಡಿಕ್ಯಾಪ್ ಇರ್ತಾರ ಅವ್ರಿಗೇನಾದರೂ ಅಲ್ಲಿ ಸರ್ಕಾರಗಳು ಬೇಕಾದ ಅದನ್ನು ಸರ್ಕಾರದ ತನ್ನ ಒಂದು ಬಜೆಟ್ನಲ್ಲಿ ಆಗಲಿ ಅಥವಾ ಅಲ್ಲಿ ಮೀಸಲಾತಿ